क्लास 78 विजिल बॉलिंग। विजिल बॉलिंग अंदरे इट इज कन्वेइंग इनफॉरमेशन बाय एम्प्लॉय ऑन एन इंपॉर्टेंट मॉरल प्रॉब्लम टू समबडी टू टेक एक्शन ऑन द प्रॉब्लम बट इट इज डन outside the approved channels andre aa company policy ge prakara maduvanta haage disclose madodalla horagina varige helodu nimma company inda iruva problem ide company olagade problem irabodu company employee galige tondre irabodu company ge tondre irabodu athava public ge tondre irabodu adara bagge horagade helodu तो इधर नाल्क एस्पेक्ट्स बोलते बेसिस ऑफ डिस्क्लोजर यावर रीति इरबहुदु इट मे बी इंटेंशनल हाँ नीवु मनपूर्वक हेळबहुदु अथवा मे बी सीनियर प्रेशर इरबहुदु नॉट टू डिस्क्लोज अंत अथवा बेरे दारि इल्लदे नीवु हेळबहुदु अथवा नीवे खुशियिंद हेळबहुदु कंपनी तप नड़ीता है अथवा मिस्टेक आगता है अदर बग्गे सरिया व्यक्ति आक्षन तक मत मत ट्रई मी आक्षन तक अथवा रेडी अंत अन्सुत्ते अंत टाइम ಅದು ದೊಡ್ಡ ಒಂದು ಇಶ್ಯೂ ಆಗಿದೆ ಅಂತ ಸಮಯದಲ್ಲಿ ನೀವು ಹೊರಗಡೆ ಹೇಳಬೇಕಾಗಿ ಬರುತ್ತೆ ಬೇರೆ ಚಾನೆಲ್ ಗಳಿಗೆ ಬೇರೆ ವ್ಯಕ್ತಿಗಳಿಗೆ ಅದಕ್ಕೆ ವಿಜಿಲ್ ಬೌಲಿಂಗ್ ಅಂತ ಹೇಳೋದು ಅಂದ್ರೆ ಮೊದಲೇ ಆಕ್ಚುಲಿ ಹೇಳಬಾರದು ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡಬೇಕು ಯಾಕೆಂದ್ರೆ ವಿಜಿಲ್ ಬೌಲಿಂಗ್ ಮಾಡಿದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಕಂಪನಿಯ ರೆಪ್ಯುಟೇಷನ್ ಹಾಳಾಗುತ್ತೆ ಯಾಕೆಂದ್ರೆ ಮನೆಯ ಸುದ್ದಿಯನ್ನ ಹೊರಗಡೆ ಹೇಳಿದಾಗೆ ನಿಮ್ಮ ಕಂಪನಿಯ ಸುದ್ದಿಗಳನ್ನು ಹೊರಗಡೆ ಹೇಳಿದಂತೆ ಓಕೆ ಸೋ ಫಸ್ಟ್ ಇಸ್ ಬೇಸಿಸ್ ಆಫ್ ಡಿಸ್ಕ್ಲೋಸರ್ ಹೇಗೆ ಮಾಡ್ತೀರಿ ಎರಡನೇದು ರಿಲೆವೆನ್ಸ್ ಆಫ್ ಟಾಪಿಕ್ ಇದು ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಯಾರಿಗೆ ಆರ್ಗನೈಸೇಷನ್ ಇರಬಹುದು ಅಥವಾ ಅದರ ಬಿಸಿನೆಸ್ ಪಾರ್ಟ್ನರ್ ಇರಬಹುದು अथवा इट कैन बी थ्रेट टू पब्लिक आर एम्प्लॉयज हेल्थ अथवा क्रिमिनल एक्टिविटी आगता अथवा कंपनी ऐनादरू कानून के विरुद्ध केस इष्टेल्ल यावदारू आगबहुदु मत एजेंट हू इज डिस्क्लोसिंग ओके डिस्क्लोज यार कंपनी करेंट एम्प्लॉय आगिरबहुदु अथवा फार्मर एम्प्लॉय आगिरबहुदु अथवा कंपनी के क्लोज लिंक अदक्के विजिल बाउलिंग अंत हेळ्तेवे यारो मूरनेवरु पत्रकर्तरु यारो हेळिद्रे अदु विजिल बाउलिंग अल्ल अंदरे कंपनी ओट्टिगे संबंध इरुवरु हेळिदरे इट इज कॉल्ड एज विजिल बाउलिंग नेक्स्ट रिसिपिएंट यारु यारिगे हेळिर्तारे इवरु अदिरुत्ते ओके अवरु ई प्रॉब्लम अन्न सॉल्व माड्लिक्के साध्य इदेया अंत फस्ट क्वेश्चन अथवा अफेक्टेड पार्टी अलर्ट मे साध्यो सेकेंड थिंग सो इश्यू बे रिसिपिएंट यार अदर मेले टाइप्स इंटरनल मत ಹೇಗಪ್ಪ ಅಂದ್ರೆ ಇಂಟರ್ನಲ್ ಆಗಿರುತ್ತೆ ಉದಾಹರಣೆಗೆ
ಒಳಗಡೆ ಯಾರೋ ವ್ಯಕ್ತಿಗೆ ಹೇಳಿರ್ತೀರಿ. ಅಂದ್ರೆ ನೀ ಯಾರಿಗೆ ಹೇಳಬೇಕಾಗಿದ್ದೀರಿ ಅವರಿಗೆ ಹೇಳಿರಲ್ಲ, ಅಂದ್ರೆ ನ್ಯಾಚುರಲ್ ಆಗಿ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಬಾಸ್ಗೆ ಆಕ್ಚುಲಿ ಫಸ್ಟ್ ರಿಪೋರ್ಟ್ ಮಾಡಬೇಕು, ಬಟ್ ನಿಮ್ಮ ಬಾಸ್ ಹೇಳಲ್ಲ, ನಿಮ್ಮ ಬಾಸ್ ನೊಟ್ಟಿಗೆ ನಿಮಗೆ ಹೇಳಲಿಕ್ಕೆ ಆಗಲ್ಲ ಅಥವಾ ಹೇಳಿದ್ರೆ ಅವರು ಮಾಡಲ್ಲ ಅಂತ ಇರುತ್ತೆ. ಆಗ ನೀವು ಕಂಪನಿಯಲ್ಲಿ ಇನ್ನು ಯಾರೋ ಒಬ್ರು ಬೇರೆಯವರಿಗೆ ಹೇಳ್ತೀರಲ್ವಾ, ದಟ್ ಈಸ್ ಆಲ್ಸೋ ವಿಸಿಲ್ ಬೌಲಿಂಗ್. ಅಂದ್ರೆ ಪರ್ಸನ್ ವಿತ್ ಇನ್ ದ ಆರ್ಗನೈಸೇಷನ್ ಬಟ್ ಬಿಯಾಂಡ್ ದಿ ಅಪ್ರೂವ್ಡ್ ಚಾನಲ್ಸ್. ಅಪ್ರೂವ್ಡ್ ಚಾನಲ್ ಅಂದ್ರೆ ನೀವು ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತ ಇರುತ್ತೆ ಕಂಪ್ಲೇಂಟ್ ಅನ್ನ, ಇಶ್ಯೂ ಅನ್ನ, ಅವರಿಗೆ ಹೇಳುವುದು ಬಿಟ್ಟು ನಿಮ್ಮ ಕಂಪನಿಯಲ್ಲೇ ಇನ್ನೊಬ್ಬರಿಗೆ ಹೇಳುದು. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ವಿಸಿಲ್ ಬೌಲಿಂಗ್. ಎಕ್ಸ್ಟರ್ನಲ್ ಇರುತ್ತೆ, ಇದು ಹೊರಗಡೆ ಹೇಳುವಂಥದ್ದು. ಸೊ ಇಲ್ಲಿ ನೀವು ಹೊರಗಡೆ ಅವರಿಗೆ ಹೇಳ್ತೀರಿ, ಓಕೆ, ಅವನು ಹೈಯರ್ ಅಥಾರಿಟಿ ಇರ್ಬೋದು, ಅಥಾರಿಟಿ ಇರ್ಬೋದು, ಅವನು ಹೈಯರ್ ಅಂದಲ್ಲ ಅಥಾರಿಟಿ ಇರ್ಬೋದು. ಆದ್ರೆ ಯಾವಾಗ ಅದನ್ನು ನ್ಯೂಸ್ ಪೇಪರ್ಗೆ ಹೇಳ್ತೀರಿ ಆಗ ಅದು ಸೀವಿಯರ್ ಆಗಿಬಿಡುತ್ತೆ, ಪಬ್ಲಿಕ್ ಆಗಿಬಿಡುತ್ತಲ್ಲ, ಆಗ ಇಟ್ ಬಿಕಮ್ಸ್ ಸೀವಿಯರ್. ಸೊ ಇಲ್ಲಿ ಈ ರೀತಿ ಆಗುತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಆರಿಜಿನ್. ಮೂರು ಟೈಪ್ ಇದೆ. ಈಗ ಅಲ್ಲಿ ವಿಸಿಲ್ ಬೌಲ್ ಮಾಡುವವನು ತನ್ನ ಹೆಸರನ್ನ ಹೇಳ್ತಾನ, ಹೇಳ್ಬೋದು. ರಿವೀಲ್ಸ್ ಹಿಸ್ ಐಡೆಂಟಿಟಿ, ಒನ್ ಟೈಪ್. ಎರಡನೇದು ಅನಾನಿಮಸ್, ಅವನು ಹೇಳಲ್ಲ, ಅವನು ತನ್ನ ಐಡೆಂಟಿಟಿಯನ್ನ ಬಚ್ಚಿಡ್ತಾರೆ. ಏನು ಲೆಟರ್ ಬರೀತಾನ ಅವನು ಪ್ರೆಸ್ಸಿಗೆ, ತನ್ನ ಅಡ್ರೆಸ್ ಹೆಸರು ಬರೆಯಲ್ಲ. ಸೊ ಐಡೆಂಟಿಟಿ ಬಚ್ಚಿಡುತ್ತಾನೆ. ಮೂರನೇದು ಪಾರ್ಟಿ ಓಪನ್ ಹೇಳ್ತಾನೆ, ಪಾರ್ಟಿ ಹೇಳ್ತಾನೆ ಅಂದ್ರೆ ಕೆಲವರಿಗೆ ಮಾತ್ರ ಹೇಳ್ತಾನೆ. ಈ ಉದಾಹರಣೆಗೆ ಒಬ್ಬ ಪತ್ರಕರ್ತನಿಗೆ ಹೇಳ್ತಾನೆ, ಅವನು ತನ್ನ ಹೆಸರಲ್ಲಿ ಹೇಳ್ತಾನೆ, ಬಟ್ ಪತ್ರಕರ್ತನಿಗೆ ಹೇಳ್ತಾನೆ ನೀನ್ ಇದನ್ನ ಬೇರೆಯವರಿಗೆ ಹೇಳಬಾರದು. ಸೊ ಪತ್ರಕರ್ತನಿಗೆ ಒಬ್ಬರಿಗೆ ಗೊತ್ತಿರುತ್ತೆ, ಪೇಪರ್ ಅಲ್ಲಿ ಹಾಕುವಾಗ ಅವನ ಹೆಸರನ್ನು ಹಾಕಲ್ಲ. ಸೊ ಅಂಡರ್ ವಿಚ್ ಕಂಡೀಷನ್ಸ್ ವಿಸಿಲ್ ಬೌಲಿಂಗ್ ಮೇ ಬಿ ಜಸ್ಟಿಫೈಡ್. ವೆನ್ ದ ಪೊಟೆನ್ಶಿಯಲ್ ಹಾರ್ಮ್ ಎಕ್ಸಿಸ್ಟಿಂಗ್ ಈಸ್ ಸೀರಿಯಸ್ ಆಗಿದ್ರೆ, ಅಥವಾ ಮುಂದೆ ಆಂಟಿಸಿಪೇಷನ್ ಇದೆ. ಆಂಟಿಸಿಪೇಷನ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಬಹುಶಃ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಹೈ ಪ್ರೊಬಾಬಿಲಿಟಿಯಲ್ಲಿ ಇದು ಆಗ್ಲಿಕ್ಕಿದೆ ಅಂತ ನಿಮ್ಗೆ ಅನಿಸಿದ್ರೆ ಆಗ ನೀವು ವಿಸಿಲ್ ಬೌಲಿಂಗ್ ಮಾಡಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೆ ವಿಸಿಲ್ ಬೌಲಿಂಗ್ ಮಾಡಬಾರ್ದು. ಮತ್ತೆ ವೆನ್ ಸಫಿಷಿಯಂಟ್ ಡೇಟಾ ಆಫ್ ದಿ ಹಾರ್ಮ್ ಹ್ಯಾಸ್ ಬಿನ್ ಗ್ಯಾದರ್ಡ್ ಅಂಡ್ ಅಕ್ಯುರೇಟ್ಲಿ ಡಾಕ್ಯುಮೆಂಟೆಡ್, ಅಂದ್ರೆ ನಿಮಗೆ ಏನೋ ಕೆಲವು ಈ ಹಗರಣಗಳು ಅಥವಾ ಏನೆಲ್ಲ ಇದೆ ಅಥವಾ ಏನೋ ತಪ್ಪು ಇದೆ ಅದೆಲ್ಲ ಬಹಳಷ್ಟು ಡೇಟಾ ನಿಮ್ಗೆ ಸಿಕ್ಕಿ ಬಿಟ್ಟಿದ್ರೆ ಸರಿಯಾಗಿ ನೀವು ಅದನ್ನ ಡಾಕ್ಯುಮೆಂಟ್ ಮಾಡಬೇಕು. ಸೀದ ಹೇಳಿದ್ರೆ ಅದ್ ಮತ್ತೆ ಸರಿಯಾಗಲಿಕ್ಕಿಲ್ಲ, ಅದು ಸರಿಯಾಗಿ ನೀವು ಡಾಕ್ಯುಮೆಂಟ್ ಮಾಡಿ ಹೇಳಬೇಕು. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಅದನ್ನು ನೀವು ನಿಮ್ಮ ಇಮಿಡಿಯೇಟ್ ಸೂಪರ್ವೈಸರ್ಸ್ಗೆ ಹೇಳಿರ್ತೀರಿ, ಬಟ್ ಅವ್ರು ಹೇಳಿದ್ರು ಕೂಡ ಅವ್ರ ಸ್ಯಾಟಿಸ್ಫ್ಯಾಕ್ಟರಿ ರೆಸ್ಪಾನ್ಸ್ ಬಂದಿಲ್ಲ ಅಂತ ಟೈಮಲ್ಲಿ ನೀವು ವಿಸಿಲ್ ಬೌಲಿಂಗ್ ಮಾಡಬಹುದು. ನಂತರ ರೆಗ್ಯುಲರ್ ಚಾನಲ್ಸ್ ಆರ್ಗನೈಸೇಷನ್ ಅಲ್ಲಿ ನೀವು ಯೂಸ್ ಮಾಡಿದಿರಿ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ, ಹೈಯೆಸ್ಟ್ ಅಂದ್ರೆ ನಿಮ್ಮ ಬಾಸ್ಗೆ ಹೇಳಿದ್ಮೇಲೆ ಅವ್ರು ಕೇಳಲಿಲ್ಲ ಅಂದ್ರೆ ಹೈಯರ್ ಬಾಸ್ಗೆಲ್ಲ ಕೊಟ್ಟು ಹೈಯೆಸ್ಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟ ಮೇಲೆಯೂ ಆಗ್ಲಿಲ್ವಾ, ಹಾಗಿದ್ರೆ ಮಾಡಬಹುದು. ಉದಾಹರಣೆಗೆ ನಿಮ್ಮ ಟೀಚರ್ಗೆ ನೀವು ಕಂಪ್ಲೇಂಟ್ ಮಾಡ್ತೀರಿ, ಟೀಚರ್ ಹೇಳಿದ್ರೆ ಕೇಳಲ್ಲ, ಸರ್ ಈ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀರಿ ನೆಕ್ಸ್ಟ್ ಹೈಯರ್ ಅವರಿಗೂ, ಅವರು ಕೇಳಲ್ಲ, ಡೈರೆಕ್ಟ್ರಿಗೆ ಮಾಡ್ತೀರಿ ಅವರು ಕೇಳಲ್ಲ, ಮತ್ತೆ ಮಿನಿಸ್ಟ್ರಿಗೆ ನಿಮಗೆ ತಾಕತ್ ಇದ್ರೆ ಮಾಡುದು ಬಿಟ್ರೆ ಭೇಟಿ ಆಗ್ಲಿಕ್ಕೆ ಇಲ್ಲ. ಅಂತ ಕೇಸಲ್ಲಿ ವಿಸಿಲ್ ಬೌಲಿಂಗ್ ಓಕೆ.
ನೆಕ್ಸ್ಟ್ ದರ್ ಇಸ್ ರೀಸನೇಬಲ್ ಹೋಪ್ ಇರಬೇಕು ದಟ್ ವಿಸಿಲ್ ಬೌಲಿಂಗ್ ಮೇ ಕ್ಯಾನ್ ಪ್ರಿವೆಂಟ್ ಆರ್ ರೆಮಿಡಿ ದ ಡ್ಯಾಮೇಜ್ ಇಲ್ಲಿ ಹೋಪ್ ಇರಬೇಕು ಸುಮ್ಮನೆ ನೀವು ಬೊಬ್ಬೆ ಹೇಳಿದ್ರೆ ಉಪಯೋಗ ಅಟ್ಲೀಸ್ಟ್ ನೀವು ಬೊಬ್ಬೆ ವಿಸಿಲ್ ಬೌಲಿಂಗ್ ಮಾಡಿದ ಮೇಲೆ ಮುಂದಕ್ಕಾದರೂ ಅದು ಜಗತ್ತಿಗೆ ಉಪಯೋಗ ಆಗುತ್ತೆ ಅಂತ ಇದ್ರೆ ಮಾಡಬೇಕು ಅದರ್ವೈಸ್ ಮಾಡಿ ಏನು ಉಪಯೋಗ ಇಲ್ಲ ಸೊ ಇಂಥ ಸಿಚುವೇಶನ್ ಅಲ್ಲಿ ವಿಸಿಲ್ ಬೌಲಿಂಗ್ ಓಕೆ ಎಂದು ಪರಿಗಣಿಸಲಾಗಿದೆ ಓಕೆ ಇರಲಿ ರಿಸ್ಕ್ ಏನಿದೆ ಒಂದು ನಿಮ್ಮ ಮನೆಯ ಮತ್ತು ಫ್ಯಾಮಿಲಿಯ ಸಂಬಂಧ ಹಾಳ ಜೊತೆಗೆ ನಿಮಗೆ ಇರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ನೀವು ಈ ರೀತಿ ಹೇಳಿದಾಗ ನಿಮ್ಮನ್ನೆಲ್ಲರೂ ಕಂಪನಿಯರೆಲ್ಲ ದ್ವೇಷ ಮಾಡ್ತಾರೆ ಸೊ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಮತ್ತೆ ನಿಮ್ಮ ಕರಿಯರಿಗೂ ತೊಂದರೆ ಆಗುತ್ತೆ ಓ ಇವನು ಕಂಪನಿಯ ಬಗ್ಗೆ ಎಲ್ಲ ನೆಗೆಟಿವ್ ಹೇಳ್ತಾನೆ ಅಂತಾದಾಗ ನಿಮ್ಗೆ ಬೇರೆಯವರು ಬೇಗ ಕೆಲಸ ಕೊಡಲ್ಲ ಅದ್ರಲ್ಲಿ ತೊಂದರೆ ಆಗುತ್ತೆ ರಿಸ್ಕ್ ಬರುತ್ತೆ ಮತ್ತೆ ಇನ್ನು ಏನೆಲ್ಲ ನೀವು ತ್ಯಾಗ ಮಾಡಬೇಕಾಗಿ ಬರುತ್ತೆ ಅದೆಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಸೊ ಇನ್ಸ್ಟ್ರಕ್ಷನ್ಸ್ ಟು ಬಿ ಫಾರ್ವರ್ಡ್ 195 ಅಂದ್ರೆ 193 ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿರೋದು ಫಸ್ಟ್ ಗೆ ಏನ್ ಮಾಡಿ ನಿಮ್ಮ ರೂಲ್ಸ್ ಕಂಪನಿ ಇರೋದ್ರಲ್ಲಿ ಏನಿದೆ ಅದೆಲ್ಲ ನೋಡ್ಕೊಳ್ಳಿ ಯಾವುದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಏನಾದ್ರೂ ನಿಮ್ಗೆ ಆಪ್ಷನ್ ಇದ್ರೆ